ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಕಳೆದ ಬಾರಿ ಇದೇ ಸಮಯಕ್ಕೆ ಅಂದರೆ 2019 ಚುನಾವಣೆಯ ಮತದಾನ ಮುಗಿದ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರಿಗೆ ಇಟಲಿಯಿಂದ ಕೋರ್ಟ್ ಹೊರಿಸಿ ತರಿಸಲಾಗಿತ್ತು. ಯಾಕೆ ಕೋರ್ಟ್ ಹೊರಿಸಿ ತರಿಸಲಾಗಿತ್ತು ಅಂದರೆ, ಈತ ಪ್ರಧಾನಮಂತ್ರಿಯಾಗುವುದು ನಿಶ್ಚಿತ, ಯಾರೂ ಇದನ್ನು ತಡೆಯಲಿಕ್ಕೆ ಸಾಧ್ಯವಿಲ್ಲ, ಆದ್ದರಿಂದ ಆತನ ತಯಾರಿ ಮಾಡಲಿಕ್ಕೆ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಲಾಗಿತ್ತು. ಯಾವ ಮಟ್ಟಿಗೆ ಕಾಂಗ್ರೆಸ್ಸು ಅಧಿಕಾರಕ್ಕೆ ವಾಪಸ್ ಬರ್ತೀನಿ ಅನ್ನುವಂಥ ಭ್ರಮೆಯಲ್ಲಿತ್ತು ಅಂತಂದರೆ, ನರೇಂದ್ರ ಮೋದಿಯವರು ಈ ಬಾರಿ ಕಳೆದ ಬಾರಿ 2014 ಬೈ ಫ್ಲೂಕ್ ಆಕಸ್ಮಿಕವಾಗಿ ಪ್ರಧಾನಮಂತ್ರಿಯಾಗಿದ್ದರು. ಈ ದೇಶದ ಜನರಿಗೆ ಇನ್ನಿಲ್ಲದ ಹಾಗೆ ಭ್ರಮ ನಿರಸನಾಗಿದೆ ನರೇಂದ್ರ ಮೋದಿ ಸರ್ಕಾರದಿಂದ, ಹೀಗಾಗಿ ಕಾಂಗ್ರೆಸ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕಾರಣವೂ, ಏಕೆಂದರೆ ಅದಕ್ಕಿಂತ ಮುಂಚೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಇನ್ನಿಲ್ಲದ ಹಾಗೆ ಯಶಸ್ಸನ್ನು ಗಳಿಸಿತ್ತು ಕಾಂಗ್ರೆಸ್ ಪಕ್ಷ. ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು ರಾಹುಲ್ ಗಾಂಧಿ, ಅವರೇ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸಲಾಗಿತ್ತು. ಬಾಲಾಕೋಟ್ನ ಲೆಕ್ಕಕ್ಕೆ ಹಿಡಿದಿರಲಿಲ್ಲ, ಆಮೇಲೆ ಪುಲ್ವಾಮಾ ದಾಳಿಯಿಂದ ಸರ್ಕಾರಕ್ಕೆ ಇನ್ನಿಲ್ಲದ ಹಾಗೆ ಹಿನ್ನಡೆಯಾಗಿದೆ ಅಂತ ಪರಿಭಾವಿಸಲಾಗಿತ್ತು. ಡಿಮೋನಿಟೈಸೇಷನಿಂದ ಎಫೆಕ್ಟ್ ಆಗಿದೆ ಅಂತ ಹೇಳಲಾಗ್ತಾ ಇತ್ತು. ಈ ರೀತಿಯದಾದಂಥ ನಿರಂತರವಾದಂಥ ಹಿನ್ನಡೆಗಳನ್ನು ತೋರಿಸಲಾಗ್ತಾ ಇತ್ತು ನರೇಂದ್ರ ಮೋದಿ ಸರ್ಕಾರದ ಕುರಿತಾಗಿ. ಅದೇ ಸ್ಥಿತಿ ಮತ್ತೆ ಈಗ ನಿರ್ಮಾಣ ಮಾಡಲಾಗ್ತಾ ಇದೆ. ಯಾವಾಗ ಮತದಾನದ ಸಂಖ್ಯೆ ಕಡಿಮೆ ಆಯಿತು, ಶೇಕಡಾವಾರು ಅಂತ ಬಂತು, ಅಲ್ಲಿ ಶುರುವಾದಂಥ ನರೇಟಿವ್. ಈಗ ಇವರ ಪಕ್ಕದಲ್ಲಿರುವಂಥ ಕರ್ನಾಟಕ ದಮನಕಗಳೇನಿದ್ದಾರೆ, ಒಂದು ಕಡೆ ಕೆ ಸಿ ವೇಣುಗೋಪಾಲ್, ಇನ್ನೊಂದು ಕಡೆ ಜಯರಾಮ್ ರಮೇಶ್, ಯಾವ ರೀತಿ ರಾಹುಲ್ ಗಾಂಧಿಯವರಲ್ಲಿ ಭ್ರಮೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತಂದರೆ, ನಿಮ್ಮನ್ನು ಯಾರೂ ತಡೆಯಲಿಕ್ಕೆ ಸಾಧ್ಯ ಇಲ್ಲ, ಈಗ ಪ್ರಧಾನಮಂತ್ರಿ ಆಗೋದು, ಸಚಿವರು ಯಾರು ಆಗಬೇಕು ಅಂತ ನೀವು ತೀರ್ಮಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ನಿನ್ನೆ ಜಯರಾಮ್ ರಮೇಶ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಒಂದು ಸಲ ಫಲಿತಾಂಶ ಬರಲಿ, 48 ಒಳಗೆ ನಾವು ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಹೇಳ್ತೀವಿ, ಪ್ರಧಾನಮಂತ್ರಿ ಯಾರಾಗ್ತಾರೆ ಅಂತ ಹೇಳ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜಯರಾಮ್ ರಮೇಶ್ ಬೇರೆ ಯಾರ ಹೆಸರು ಹೇಳುವಂಥ ಪ್ರಶ್ನೆಯೇ ಬರುವುದಿಲ್ಲ. ಅಲ್ಲಿ ರಾಹುಲ್ ಗಾಂಧಿಯವರನ್ನೇ ಅವರು ಬಿಂಬಿಸ್ತಾರೆ, ಅದ್ರ ಬಗ್ಗೆ ಅನುಮಾನ ಬೇಕಾಗಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂದರೆ, 2004 ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವ ಆತ್ಮವಿಶ್ವಾಸದಿಂದ ಚುನಾವಣೆಯನ್ನು ಎದುರಿಸಿದ್ರೋ, ಯಾವಾಗ ಅಲ್ಲಿ ಅವರಿಗೆ ವೈಫಲ್ಯ ಆಯಿತೋ, ಅದೇ ರೀತಿಯಾದಂಥ ಸ್ಥಿತಿ ನಿರ್ಮಾಣ ಆಗತ್ತೆ ಅನ್ನುವಂಥ ನಂಬಿಕೆಯಲ್ಲಿ ಇವತ್ತು ಕಾಂಗ್ರೆಸ್ ಇರುವಂಥದ್ದು. ಒಂದು ಮಾತನ್ನು ಹೇಳಿದ್ರು ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಚುನಾವಣೆಯ ಫಲಿತಾಂಶ ಬಂದ ಮೇಲೆ, ಇವತ್ತರೆಗೂ ನನಗೆ ಮರಿಲಿಕ್ಕೆ ಸಾಧ್ಯ ಆಗಿಲ್ಲ ಮಾತನ್ನ. ಜೋ ಜಿತಾ ಹೇ ಓ ಕೈಸಾ ಜಿತಾ ಹೇ ಉನ್ಕೋ ಪತಾ ನಹಿ ಹೇ, ಯಾರು ಗೆದ್ದಿದ್ದಾರೆ ಅವ್ರು ಹೇಗೆ ಗೆದ್ವಿ ಅಂತ ಅವ್ರಿಗೆ ಗೊತ್ತಿಲ್ಲ. ಜೋ ಹಾರಾ ಹೇ ಜೋ ಕೈಸೆ ಹಾರಾ ಹೇ ಉನ್ಕೋ ಪತಾ ನಹಿ ಹೇ, ಯಾರು ಸೋತಿದ್ದಾರೆ ಅವ್ರು ಹೇಗೆ ಸೋತ್ವಿ ಅಂತಲೇ ಗೊತ್ತಾಗಲಿಲ್ಲ ಅಂತ. ಆ ಮಾತು ನನಗೆ ಇನ್ನೂ ನನ್ನ ಮನಸ್ಸಲ್ಲಿ ಉಳ್ಕೊಂಡಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದೊಂದು ಮಾತಾಡಿದರೆ ಅದು ಐತಿಹಾಸಿಕವಾದಂಥ ಮಾತುಗಳು. ಅಂಥ ಸಹೃದಯಿ, ಅಂಥ ಕವಿ ಮನಸ್ಸಿನ ಮನುಷ್ಯ, ಅಂಥ ನಿರಾಳವಾದಂಥ ವ್ಯಕ್ತಿತ್ವವನ್ನು ನಾನು ರಾಜಕಾರಣದಲ್ಲಿ ನೋಡಲೇ ಇಲ್ಲ. ನನಗೆ ಭಾಳ ಬೇಸರ ಆಗಿದ್ದೆ ಏನಂದರೆ, 2004 ಚುನಾವಣೆಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೇವಲ 6 ಸ್ಥಾನವನ್ನು ಕಳ್ಕೊತಾರೆ. 6 ಸ್ಥಾನಗಳು ಜಾಸ್ತಿ ಬಂದದ್ದು ಕಾಂಗ್ರೆಸ್ಗೆ. ಆದರೆ ಉಳಿದ ಎಲ್ಲ ವಿಪಕ್ಷಗಳು, ಎಲ್ಲ ಮಿತ್ರ ಪಕ್ಷಗಳು ಯು ಪಿ ಎನ್ನ ಸೇರ್ಕೊಂಡ್ಬಿಡ್ತವೆ. ಸೋನಿಯಾ ಗಾಂಧಿ ಭಾಳ ದೊಡ್ಡ ಮಟ್ಟದ ತಂತ್ರ ಮಾಡ್ತಾರೆ, ಹೀಗಾಗಿ ಸರ್ಕಾರ ರಚನೆ ಆಗತ್ತೆ. ಮೆಜಾರಿಟಿಯಿಂದೇನು ಕಾಂಗ್ರೆಸ್ ಗೆಲ್ಲೋದಿಲ್ಲ, ಆದರೆ ಸರ್ಕಾರ ಮಾಡುವುದರಲ್ಲಿ ಯಶಸ್ವಿ ಆಗಿಬಿಡತ್ತೆ. ಕೋಮುವಾದಿ ಸರ್ಕಾರವನ್ನು ಬದಿಗಿಡಿಸ್ಲಿಕ್ಕೆ ನಾವೆಲ್ಲ ಒಂದಾಗಿದ್ದೀವಿ ಅಂತ ಈ ದೇಶದ ಜನರ ಮೇಲೆ ಟೊಪ್ಪಿಗೆ ಹಾಕ್ತಾರೆ ಇವರೆಲ್ಲ ಸೇರಿ. ಆವಾಗ ನಾನು ಬೆಂಗಳೂರಿನಿಂದ ಮುಂಬೈ ಹೋಗ್ತಾ ಇದ್ದೆ. ಮುಂಬೈ ಹೋಗುವಾಗ ಭಾಳ ಅದ್ಭುತವಾದಂಥ ಮಹತ್ವಾಕಾಂಕ್ಷಿ ಯೋಜನೆಯೊಂದನ್ನು ಮಾಡಿದರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಕ್ವಾಡ್ರಂಟಲ್ ರೋಡ್ ಅಂತೇಳಿ, ಗೋಲ್ಡನ್ ಕ್ವಾಡ್ರಂಟಲ್ ರೋಡ್, ಸುವರ್ಣ ಪಥ ರಸ್ತೆ ಅಂತ. ಗಂಗಾ ಸೇ ಕಾವೇರಿ ಇರ್ತಕ್ಕಂಥ ಒಂದು ಮಾತಿತ್ತು. ಕಾವೇರಿ ನದಿಯಿಂದ ಶುರುವಾಗಿ, ದಕ್ಷಿಣದ ಕಾವೇರಿಯಿಂದ ಶುರುವಾಗಿ ಗಂಗೆಗೆ ಮುಗಿಬೇಕು. ಗಂಗಾ ನದಿಯ ವಿಸ್ತಾರ ಎಷ್ಟಿದೆ? 2525 ಇದೆ, 2525 ಅಷ್ಟು ದೊಡ್ಡ ವ್ಯಾಪ್ತಿ ಅಂದರೆ ಅಲ್ಲಿಯವರೆಗೂ, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಒಂದೇ ರಸ್ತೆ ಆಗಬೇಕು ಅನ್ನುವಂಥ ಕಲ್ಪನೆ ಮಾಡಿದಂಥವ್ರು. ಒಂದು ದೇಶವನ್ನು ಬೆಸೆಯುವುದು ಹೇಗೆ ಅಂತ ನೋಡಿ, ಭಾಳ ದೊಡ್ಡ ಮಟ್ಟದ ಯೋಜನೆ ಆಗಿತ್ತಿದ್ದು ಕ್ವಾಡ್ರಂಟಲ್ ರೋಡು. ಸರ್ಕಾರ ಬಿದ್ದ ಮಾರನೇ ದಿವಸ ಎಲ್ಲೆಲ್ಲಿ ಜಲ್ಲಿಗಳು ಬಿದ್ದವು ಅಲ್ಲೇ ಇದ್ದವು, ಎಲ್ಲೆಲ್ಲಿ ಮಷಿನರಿ ಇದ್ದವು ಅಲ್ಲೇ ಇದ್ದವು, ಕೆಲಸಗಳು ಇದ್ದಕ್ಕಿದ್ದ ಹಾಗೆ ನಿಂತೋಯ್ತು. ಒಂದು ಸರ್ಕಾರ ಬಿದ್ದ ಸಂದರ್ಭದಲ್ಲಿ ದೇಶದ ಅಭಿವೃದ್ಧಿಗೆ ಹೇಗೆ ಮಾರಕವಾಗಿ ಪರಿಣಮಿಸುತ್ತೆ ಅಂತ ಅದಕ್ಕಿಂತ ನಿಮ್ಗೆ ಒಂದು ಒಳ್ಳೆಯ ಜ್ವಲಂತ ಉದಾಹರಣೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರು ಯೋಜನೆ ಮಾಡಿದ್ದಾರೆ, ಇದನ್ನು ಮುಂದುವರಿಸಬಾರ್ದು ಅನ್ನುವಂಥ ಏಕಮೇವ ಕಾರಣಕ್ಕೋಸ್ಕರ ಸೋನಿಯಾ ಗಾಂಧಿಯವರು ಅದನ್ನ ನಿಲ್ಲಿಸಿಬಿಡ್ತಾರೆ.
ಕಾಂಟ್ರಾಕ್ಟ್ ತೆಗೆದುಕೊಂಡವ್ರ ಸ್ಥಿತಿಗತಿ ಏನಾಯಿತು ನನಗೆ ಗೊತ್ತಿಲ್ಲ. ಆದರೆ ದೇಶದ ಏರುಮುಖದ ಅಭಿವೃದ್ಧಿ ಇದೆಯಲ್ಲ, ಊರ್ಧ್ವಮುಖಿಯಾಗಿ ದೇಶ ಮುಂದೆ ಹೋಗ್ತಾ ಇತ್ತಲ್ಲ, ಇಂಡಿಯಾ ಈಸ್ ಶೈನಿಂಗ್ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಭಾಳ ದೊಡ್ಡ ಮಟ್ಟದ ಆಘಾತ ಇತ್ತು, ದೊಡ್ಡ ತಡೆ ಆಯಿತು. ಯಾವಾಗಲೂ ದೊಡ್ಡವ್ರದ್ದು ಅತಿ ದೊಡ್ಡ ಸಮಸ್ಯೆ ಹೆಂಗೆ ಗೊತ್ತಾ, ಸುತ್ತಮುತ್ತಲು ಇದ್ದವ್ರು ಮಾತು ಕೇಳಿಬಿಡ್ತಾರೆ, ತಮ್ಮ ಸ್ವಂತ ವಿವೇಚನೆ ವಿವೇಕವನ್ನು ಬಳಸೋದೇ ಇಲ್ಲ. ಮೊದಲೇದಾಗಿ ಭ್ರಮೆ ಇರುತ್ತೆ, ಎರಡನೇದ್ಲು ಸುತ್ತು ಹೇಳೋರು ಮಾತು ಮಾತ್ರ ಅವ್ರು ಕೇಳಿಸುತ್ತೆ, ಉಳಿದವ್ರು ಯಾರೋ ಅವ್ರಿಗೆ ಹತ್ತಿರ ಇರೋದಿಲ್ಲ, ಸಮೀಪವರ್ತಿಗಳು ಪ್ರಾಮಾಣಿಕವಾಗಿರೋದಿಲ್ಲ, ಕೇವಲ ಓಲೈಸುವುದರಲ್ಲಿ ನಿರತರಾಗಿರ್ತಾರೆ. ಅದೇ ರೀತಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗಾಗಿದ್ದು, ಅವತ್ತು ಪ್ರಮೋದ್ ಮಹಾಜನ್ ಎನ್ನುವಂಥ ಒಬ್ಬ ಅವಿವೇಕಿ ಈ ರೀತಿ ಅಪಸವ್ಯ ಮಾಡದೆ ಹೋಗಿದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಆ ರೀತಿ ಸೋಲಿಕ್ಕೆ ಸಾಧ್ಯವೇ ಇರಲಿಲ್ಲ. ತೀರಾ ಅವಸರದಲ್ಲಿ ಚುನಾವಣೆ ಮಾಡುವಂಥ ಒಂದು ಪ್ರಕ್ರಿಯೆ ಅವ್ರನ್ನ ಒಡ್ತಾರೆ. ಅದರ ಫಲಿತಾಂಶವಾಗಿ ಭಾರತ ದೇಶಕ್ಕೆ 10 ವರ್ಷ ಶಾಪಗ್ರಸ್ತವಾಗುತ್ತೆ ದೇಶ, ಭ್ರಷ್ಟಾಚಾರದಲ್ಲಿ ಭ್ರಷ್ಟಾಚಾರ ನಡೆಯುತ್ತೆ. ಮತ್ತೆ 10 ವರ್ಷಗಳ ನಂತರ ನರೇಂದ್ರ ಮೋದಿ ಅನ್ನುವಂಥ ವ್ಯಕ್ತಿ ಈ ಜೀರ್ಣ ಆಗಿರುವಂಥ ಶರ್ಟ್ಗೆ ಸ್ಟಿಚ್ ಹಾಕೋದು ಅಂದರೆ ಹೇಗಿರ್ತದೆ? ಶರ್ಟು ಹಳೇದಾಗ್ಬಿಟ್ಟಿದೆ, ಶರ್ಟ್ ಹರಿದು ಹೋದರೆ ಸ್ಟಿಚ್ ಹಾಕ್ಬೋದು, ಶರ್ಟ್ ಜೀರ್ಣ ಆಗಿಬಿಟ್ಟಿರ್ತದೆ, ಹಿಂಗೆ ಪರ ಹರಿದು ಹೋಗ್ತದೆ, ಅದಕ್ಕೆ ಸ್ಟಿಚ್ ಹಾಕ್ಬೇಕು. ಎಷ್ಟು ಕಷ್ಟದ ಕೆಲಸ! ಆ ಕೆಲಸವನ್ನು ನರೇಂದ್ರ ಮೋದಿಗೆ ಕೊಡಲಾಗತ್ತೆ. 10 ವರ್ಷ ಇದರಲ್ಲಿ ಏಗ್ತಾರೆ ನರೇಂದ್ರ ಮೋದಿ. ಈಗ ಹೇಳ್ತಾರೆ ಟ್ರೇಲರ್ ಆದಮೇಲೆ ಸಿನಿಮಾ ತೋರಿಸ್ತೀನಿ ಅಂತ ಹೇಳ್ತಾರೆ. ಈಗ ವಿಪಕ್ಷಗಳು ಹೇಳ್ತವೆ ಇಲ್ಲ ನಾವೇ ಗೆಲ್ತೀವಿ ಅಂತ ಹೇಳ್ತವೆ. ಮಜಾ ಅಂದರೆ ಕಳೆದ 2 ಹಂತದ ಮತದಾನ ನಡೆದ ಎಲ್ಲ ಸಂದರ್ಭಗಳಲ್ಲಿ ತೀರಾ ಮತ್ತು ತೀರಾ ಭಾರತೀಯ ಜನತಾ ಪಕ್ಷ ಸರ್ಕಾರ ಬರುತ್ತೆ ಅಂತ ಯಾರು ಪ್ರಭಾವಿಸಿದ್ದಾರೋ, ಯಾರು ಈ ಬಾರಿಯ ಚುನಾವಣೆಯ ಫಲಿತಾಂಶ ನರೇಂದ್ರ ಮೋದಿಯವರ ಪರವಾಗಿ ಇರುತ್ತೆ ಅಂತ ಅಂದ್ಕೊಂಡಿದ್ದಾರೋ, ಅವರೇ ಆತಂಕದಿಂದ ನನಗೆ ಫೋನ್ ಮಾಡಿದ್ದಾರೆ. ಮಾಡಿ ಹೇಳ್ತಾರೆ ಇಲ್ಲ ಈ ಬಾರಿ ನರೇಂದ್ರ ಮೋದಿ ವಾಪಸ್ ಬರ್ತಾರಾ. ಯಾರಿಗೆ ಖಚಿತವಾಗಿ ಗೊತ್ತಿದೆ, ನಿಶ್ಚಿತವಾಗಿ ಗೊತ್ತಿದೆ ಅಂಥವರೇ ಕೇಳ್ತಾ ಇರುವಂಥ ಪ್ರಶ್ನೆ. ಯಾಕೆ ಅಂತ ಕೇಳಿದ್ನ, ಇಲ್ಲ ಸಲೀಂ ಯಾದವ್ ಅಲಿಯಾಸ್ ಯೋಗೇಂದ್ರ ಯಾದವ್ ಇದಾನಲ್ಲ ಅವನು ಈ ರೀತಿ ಹೇಳ್ತಾ ಇದ್ದಾನೆ, ಆ ರಾಠಿ ಅಂತ ಇದ್ದಾನಲ್ಲ ಅವನು ಈ ರೀತಿ ಮಾತಾಡ್ತಾ ಇದ್ದಾನೆ, ಆ ಇನ್ನೊಬ್ಬ ಯಾವನೋ ಒಬ್ಬ ಸೆಫಾಲಜಿಸ್ಟ್ ಇದ್ದಾನೆ ಅವನು ಆ ರೀತಿ ಮಾತಾಡ್ತಾ ಇದ್ದಾನೆ. ಅಂದರೆ ಜನರ ಮನಸ್ಸಿನಲ್ಲಿ ಆ ರೀತಿಯ ಗೊಂದಲವನ್ನು ಸೃಷ್ಟಿಸುವಲ್ಲಿ ವಿಪಕ್ಷಗಳು ಯಶಸ್ವಿಯಾಗಿದ್ದಾವೆ. ಜನರ ಮತವನ್ನು ಸೆಳೆಯೋದರಲ್ಲಿ ಯಶಸ್ವಿ ಆಗಲಿಲ್ಲ ಇವರು, ಜನರ ವಿಶ್ವಾಸವನ್ನು ಗಳಿಸಲಲ್ಲಿ ಯಶಸ್ವಿ ಆಗಲಿಲ್ಲ ಇವರು, ಜನರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡೋದ್ರಲ್ಲಿ ಯಶಸ್ವಿ ಆದರು. ಗೊಂದಲ ಸೃಷ್ಟಿ ಮಾಡಿ ಲಾಭ ಏನು? ಗೊಂದಲ ಸೃಷ್ಟಿ ಮಾಡುವುದರಿಂದ ಲಾಭ ಏನಪ್ಪ ಅಂತಂದರೆ, ನರೇಂದ್ರ ಮೋದಿ ಅವರಿಗೆ ಸಿಗಬಹುದಾದಂಥ ಭಾಳ ದೊಡ್ಡದ ಮಟ್ಟದ ಮ್ಯಾಂಡೇಟ್ಗೆ ತಡೆ ಒಡ್ಡುವಂಥ ಒಂದು ಪ್ರಯತ್ನ ಪಿತೂರಿ, ಅದನ್ನು ಮಾಡುವುದರಲ್ಲಿ ಯಶಸ್ವಿ ಆಗ್ತಾರೆ. ಅದರರ್ಥ ನರೇಂದ್ರ ಮೋದಿಗೆ ಭಾಳ ದೊಡ್ಡ ಮಟ್ಟ ನಮ್ಮ ವರಮಾಘಾತ ಆಗಿಬಿಡುತ್ತೆ, ಸೀಟ್ಗಳು ಕಡಿಮೆ ಬರ್ತಾ ಇದ್ದಾವೆ ಅಂತ ಆ ರೀತಿ ತಾತ್ಪರ್ಯ ಅಲ್ಲ. ನಾನು ಹೇಳೋದು ಗೊಂದಲ ಸೃಷ್ಟಿಸುವಲ್ಲಿ ಯಶಸ್ವಿಯಾಗಿದ್ದು ಅಂತ. ಈಗ ರಾಹುಲ್ ಗಾಂಧಿ ಅವರಿಗೆ ತಲೆ ಮೇಲೆ ಟೊಪಿಗೆ ಇಡಲಿಕ್ಕೆ ಇವರೆಲ್ಲ ಸಿದ್ಧರಾಗಿದ್ದಾರೆ. 48 ಗಂಟೆಗಳಲ್ಲಿ ಇವರು ಡಿಕ್ಲೇರ್ ಮಾಡ್ಕೋತಾರಂತೆ, ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೋತಾರೆ. ಮಜಾ ಅಂದರೆ ಮಂತ್ರಿಮಂಡಲದಲ್ಲಿ ಯಾರ್ಯಾರಿರಬೇಕು ಅಂತ ಚರ್ಚೆ ನಡೀತಾ ಇದೆ ಅಂತೆ. ಭಾಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ, 10 ಜನಪತ್ನ ಡೈನಿಂಗ್ ಟೇಬಲ್ ಮೇಲೆ ತೀರ್ಮಾನ ಆಗುವಂಥದ್ದು, ಯಾರ್ಯಾರು ಇರಬೇಕು ಯಾರ್ಯಾರು ಇರಬಾರ್ದು ಅಂತ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ. ಉಳಿದು ಯಾರಿಗೂ ಅಲ್ಲಿ ಕೆಲಸ ಇರೋದಿಲ್ಲ, ಸ್ವತಃ ಜಯರಾಮ್ ರಮೇಶ್ಗೂ ಇರೋಲ್ಲ, ಕೆ ಸಿ ವೇಣುಗೋಪಾಲ್ಗೂ ಇರೋದಿಲ್ಲ. ತೀರಾ ಮತ್ತು ತೀರಾ ಕಿಚನ್ ಕ್ಯಾಬಿನೆಟ್ ಆಗುವಂಥ ಜಾಗ ಅಂತಲ್ಲಿ ಆಗುವಂಥ ತೀರ್ಮಾನಗಳು. ಹಾಗಿರುವಾಗ ನಾವು ಯಾರನ್ನೂ ಮಂತ್ರಿ ಮಾಡಿಬಿಡ್ತೀನಿ ಅಂತ ಇವರೆಲ್ಲ ಪರಿಭಾವಿಸಿದರೆ ಸಾಧ್ಯ ಇಲ್ಲ. ಆದರೆ ರಾಹುಲ್ ಗಾಂಧಿ ಇದಕ್ಕೆ ತದ್ವಿರುದ್ಧವಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಈ ಬಾರಿ ಏನಾದರೂ ನರೇಂದ್ರ ಮೋದಿ ಸರ್ಕಾರ ಬಂದರೆ ಅದು ಮ್ಯಾಚ್ ಫಿಕ್ಸಿಂಗ್ ಅಂತ. ಅಂದರೆ ಚುನಾವಣೆ ಫಲಿತಾಂಶ ಬಂದ ತಕ್ಷಣ ಒಂದು ಪತ್ರಿಕಾಗೋಷ್ಠಿ ಮಾಡೋದು, ಮಾಡುವ ಮೂಲಕ ಹೇಳೋದು ಈ ಬಾರಿ ನಿಷ್ಪಕ್ಷಪಾತವಾಗಿ ಚುನಾವಣೆ ನಡೆದಿಲ್ಲ, ನರೇಂದ್ರ ಮೋದಿ ಅವರ ಮ್ಯಾಂಡೇಟು ನ್ಯಾಯೋಚಿತವಾದದ್ದಲ್ಲ. ನೋಡಿ ಹೇಗಿದೆ, ಎರಡು ರೀತಿಯ ತಯಾರಿಯನ್ನು ಮಾಡ್ಕೊಳ್ಳೋದು. ಚುನಾವಣಾ ಫಲಿತ ನಾವು ರಾಜಕೀಯವಾದ ವಿಶ್ಲೇಷಣೆ ಮಾಡೋರು ಇದನ್ನೆಲ್ಲ ಸ್ಟಡಿ ಮಾಡಬೇಕು ಮತ್ತು ಸಾಧ್ಯ ಆದಷ್ಟು ಇದ್ರ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸ್ಬೇಕು. ಯಾಕಂದರೆ ಆ ಸ್ಟೇಟ್ಮೆಂಟ್ ಬರೋಕ್ಕಿಂತ ಮುಂಚೆ ನಾವು ಇದನ್ನು ಚರ್ಚೆ ಮಾಡಿರೋದ್ರಿಂದ ಆ ಸ್ಟೇಟ್ಮೆಂಟ್ ಬಂದಾಗ ನಮಗೆ ಆಶ್ಚರ್ಯ ಆಗೋದಿಲ್ಲ, ಅಚ್ಚರಿ ಉಂಟಾಗೋದಿಲ್ಲ, ಮತ್ತು ಏನಪ್ಪ ಈ ರೀತಿ ಮಾತಾಡ್ತಾ ದಿಗ್ಭ್ರಮೆ ಆಗೋದಿಲ್ಲ. ಚುನಾವಣೆ ಫಲಿತಾಂಶ ಬಂದ ತಕ್ಷಣ ಮೊದಲೇದಾಗಿ ಇದು ನರೇಂದ್ರ ಮೋದಿ ಅವರು ಗೆಲ್ಲುವಲ್ಲ ಅಂತ ಹೇಳಲಿಕ್ಕೆ ಪೂರ್ತಿ ತಯಾರಿ ಮಾಡ್ಕೊಳ್ಳಾಗ್ತದೆ. ಅದಕ್ಕಿಂತ ಮುಂಚೆ ನಾವು ಜನಾದೇಶಕ್ಕೆ ತಲೆಬಾಗಿದ್ದೀವಿ ಅಂತ ಹೇಳ್ತಾರೆ. ಅದಾದ ಮೇಲೆ ಯಾವ ರೀತಿ ಗೂಬೆ ಕೂರಿಸ್ಬೇಕು ಅಂತ ತಯಾರಿ ನಡೀತದೆ. ಅದಾದಮೇಲೆ ದೇಶದಲ್ಲಿ 5 ವರ್ಷ ನರೇಂದ್ರ ಮೋದಿ ಸರ್ಕಾರ ಮಾಡಲಾರ್ದಾಗೆ ಏನೇನು ಪಿತೂರಿಗಳನ್ನು ಮಾಡಬೇಕು ಎಲ್ಲವನ್ನೂ ಮಾಡುವಂಥ ತಯಾರಿ ನಡೆಯುತ್ತೆ. ಆದರೆ ಇದೆಲ್ಲವನ್ನು ಮೀರಿ 206 ರ್ಯಾಲಿ ಮಾಡಿದಂಥ ನರೇಂದ್ರ ಮೋದಿ ಯಾವ ಆತ್ಮವಿಶ್ವಾಸದಿಂದ ಬೀಗ್ತಾ ಕನ್ಯಾಕುಮಾರದಲ್ಲಿ ಧ್ಯಾನಸ್ಥರಾಗಿದ್ದಾರೆ ಅಂದರೆ ಈ ದೇಶ ಮುಂದೆ ಪರ್ವಕಾಲಕ್ಕೆ ಕಾಲಿಟ್ಟಿದೆ ಅನ್ನುವುದಕ್ಕೆ ಅದಕ್ಕಿಂತ ಒಳ್ಳೆಯ ಸಾಕ್ಷಿ ನಿದರ್ಶನ ಬೇಕಾಗಿಲ್ಲ. ಆ ರೀತಿಯಾದಂಥ ಸೂಚನೆಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ದಾವೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ, ದಯವಿಟ್ಟು ಈ ಸಂಚಿಕೆಯನ್ನು ಭಾಳಷ್ಟು ಜನರಿಗೆ ತಲುಪಿಸೋ ಕೆಲಸ ಮಾಡಿ. ಈ ಸಂಚಿಕೆ ಹೇಗೆ ಅನಿಸಿದೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ನಮ್ಮ
ಯಥಾ ಪ್ರಕಾರ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ, ನಿಮ್ಮ ಸಹಕಾರ, ನಿಮ್ಮ ಸಹಭಾಗಿತ್ವ ಇಲ್ಲದೆ ಅಭಿಯಾನ ನಡೆಸುವುದು ತುಂಬ ಕಷ್ಟ ಸಾಧ್ಯ. ನಮಸ್ಕಾರ.